ವಿದ್ಯಾರ್ಥಿಗಳೇ, ಟೀಚ್ ಮಿಂಟ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಗೂ ಅದರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಜಾಯಿನ್ ಆಗಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗಿ ಟೀಚ್ ಮಿಂಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. TEACHMINT ಟೀಚ್ ಮಿಂಟ್ ಅಂತ ಟೈಪ್ ಮಾಡಿದರೆ ತಮಗೆ ಈ ಆ್ಯಪ್ ಕಾಣಿಸಬಹುದು. ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇವತ್ತಿನ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗಳು ಈ ಟೀಚ್ ಮಿಂಟ್ನಲ್ಲೇ ಪ್ರಾರಂಭವಾಗುವ ವಿದ್ಯಾರ್ಥಿಗಳೇ, ಆದ್ದರಿಂದ ತಾವೆಲ್ಲ ಈ ಟೀಚ್ ಮಿಂಟ್ ಆ್ಯಪನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಮುಂದಿನ ತರಗತಿಗಳೆಲ್ಲವೂ ಈ ಟೀಚ್ ಮಿಂಟ್ ಆ್ಯಪ್ನಲ್ಲೇ ನಡೆಯುತ್ತವೆ. ಈ ಒಂದು ಟೀಚ್ ಮಿಂಟ್ ಆ್ಯಪ್ನಲ್ಲಿ ಸಾಕಷ್ಟು ಅತ್ಯುತ್ತಮವಾದ ಫಂಕ್ಷನ್ಗಳನ್ನು ಇದು ಒಳಗೊಂಡಿದೆ. ಇದರಲ್ಲಿ ಟೆಸ್ಟ್ ತಗೊಳ್ಳೋಕ್ಕೂ, ಟೆಸ್ಟ್ ಅಟೆಂಡ್ ಮಾಡಬಹುದು, ಅಟೆಂಡ್ಸ್ ಆಗಿರ್ಬೋದು, ಟೈಮ್ ಟೇಬಲ್ ಆಗಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳು ಈ ಒಂದು ಟೀಚ್ ಮಿಂಟ್ ಆ್ಯಪ್ನಲ್ಲಿ ಇರುವುದರಿಂದ ಇನ್ನು ಮುಂದಿನ ಎಲ್ಲ ತರಗತಿಗಳು ಈ ಒಂದು ಆ್ಯಪ್ನಲ್ಲಿಯೇ ಪ್ರಾರಂಭವಾಗುತ್ತವೆ. ಆದ್ದರಿಂದ ತಾವು ಸಾಧ್ಯವಾದಷ್ಟು ಬೇಗನೆ ಟೀಚ್ ಮಿಂಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಿಗೆ ಅಟೆಂಡ್ ಆಗುವುದನ್ನು ಕಲಿತುಕೊಳ್ಳಿ. ಈಗ ನಮ್ಮ ಟೀಚ್ ಮಿಂಟ್ ಆ್ಯಪ್ ಡೌನ್ಲೋಡ್ ಆಗ್ತಾ ಇದೆ. ಇದು ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಓಪನ್ ಅಂತ ಬರುತ್ತೆ. ನಾವು ಓಪನ್ಗೆ ಟಚ್ ಮಾಡಬೇಕು. ಇದು ಸ್ಟಾರ್ಟ್ ಆದಮೇಲೆ ಇಲ್ಲಿ ಭಾಷೆಯನ್ನು ಸೆಲೆಕ್ಟ್ ಮಾಡಲು ಕೇಳುತ್ತದೆ. ಆಗ ನಾವು ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅನ್ನಬೇಕು. ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೇಳುತ್ತದೆ. ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಕಾಣಸಿಗುತ್ತದೆ. ಅದಕ್ಕೆ ಕಂಟಿನ್ಯೂ ಅಂತ ಮಾಡಿ ಈ ಟೀಚ್ ಮಿಟ್ ಆ್ಯಪ್ನಲ್ಲಿ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿದಾಗ ನೀವು ಒಬ್ಬ ಟೀಚರ್ ಅಥವಾ ಸ್ಟೂಡೆಂಟ್ ಅಂತ ಕೇಳುತ್ತದೆ. ಆಗ ನೀವು ವಿದ್ಯಾರ್ಥಿಗಳಾದವರು ಸ್ಟೂಡೆಂಟನ್ನು ಟಚ್ ಮಾಡಬೇಕು. ಸ್ಟೂಡೆಂಟನ್ನು ಟಚ್ ಮಾಡಿ ಮುಂದುವರಿಸಿ ಅದನ್ನು ಕ್ಲಿಕ್ ಮಾಡಿ. ಆಗ ಅದು ನಿಮ್ಮ ಕ್ಲಾಸ್ರೂಮ್ ID ಎಂಟರ್ ಮಾಡಿ ಅಂತ ಕೇಳುತ್ತದೆ. ಆಗ ನೀವು ನಿಮ್ಮ ಶಿಕ್ಷಕರು ವಾಟ್ಸಪ್ಗೆ ನಿಮ್ಮ ಕ್ಲಾಸ್ರೂಮ್ ಐಡಿಯನ್ನು ಸೆಂಡ್ ಮಾಡಿರುತ್ತಾರೆ. ಆಗ ನೀವು ನೇರವಾಗಿ ವಾಟ್ಸಪ್ಗೆ ಹೋಗಬೇಕು. ಆ ವಾಟ್ಸಪ್ನಲ್ಲಿ ನಿಮ್ಮ ಶಿಕ್ಷಕರು ಕಳಿಸಿದಂಥ ಲಿಂಕ್ ಅನ್ನು ಸರ್ಚ್ ಮಾಡಿ. ಆ ಲಿಂಕ್ ಕಂಡಲ್ಲಿ ಈಗ ಇಲ್ಲಿ ಕ್ಲಾಸ್ರೂಮ್ ID ಅಂತ ಇದೆ. ಆ ID 3877-08-904 ಅಂತಿದೆ. ಅದನ್ನು ಟಚ್ ಮಾಡಿ ಹಿಡೀರಿ. ಆಗ ಫೋನ್ ನಂಬರ್ ಕಾಪಿಡ್ ಅಂತ ಬರುತ್ತೆ. ಆಗ ನೀವು ನೇರವಾಗಿ ಪುನಃ ಟೀಚ್ ಮಿಂಟ್ ಆ್ಯಪ್ಗೆ ಹೋಗಿ ಅಲ್ಲಿ ಕ್ಲಾಸ್ರೂಮ್ ID ಎಂಟರ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಟಚ್ ಮಾಡಿ ಹಿಡೀರಿ. ಅದು ಅಂಟಿಸಿ ಅಥವಾ ಪೇಸ್ಟ್ ಅಂತ ಬರುತ್ತೆ, ಅದನ್ನು ಟಚ್ ಮಾಡಿ. ಆಗ ಕ್ಲಾಸ್ರೂಮ್ ID ಇಲ್ಲಿ ಎಂಟರ್ ಆಗುತ್ತೆ. ನಂತರ ಕ್ಲಾಸ್ರೂಮ್ಗೆ ದಾಖಲಿಸಿ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡಿದಾಗ ನಿಮ್ಮ ಶಿಕ್ಷಕರಿಗೆ ವಿನಂತಿ ಹೋಗುತ್ತದೆ. ಶಿಕ್ಷಕರು ತಮ್ಮ ಟೀಚ್ ಮಿಂಟ್ ಆ್ಯಪ್ನಿಂದ ಜಾಯಿನ್ ಮಾಡಿಕೊಂಡಾಗ ಇಲ್ಲಿ ತರಗತಿ ಪ್ರಾರಂಭವಾಗುತ್ತದೆ ವಿದ್ಯಾರ್ಥಿಗಳೇ. ಹೀಗೆ ತಾವು ಕ್ಲಾಸ್ರೂಮ್ಗೆ ಜಾಯಿನ್ ಆಗುವುದನ್ನು ಕಲಿತುಕೊಳ್ಳಿ.